ti. ನಾವೆಲ್ಲ ಆತ್ಮರು ಭ್ರೂಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಬಾಬರವರನ್ನು ಆಹ್ವಾನಿಸುತ್ತ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನು ಸ್ಮೃತಿ ಮಾಡುತ್ತ ವಿಶೇಷವಾಗಿ ನವರಾತ್ರಿಯ ಸಂದರ್ಭದಲ್ಲಿ ನವಶಕ್ತಿಗಳನ್ನು ಆಹ್ವಾನಿಸುತ್ತ ಮಮ್ಮಾರವರ ಯಾದಗಾರನ್ನು ಸ್ಮರಿಸುತ್ತ ಜಗತ್ತಿನಾದ್ಯಂತ ಎಲ್ಲ ದಸರಾ ಸಂಭ್ರಮದಲ್ಲಿ ಇರುವಂಥ ನನ್ನೆಲ್ಲ ಸಹೋದರಾತ್ಮರನ್ನು ಸ್ವಾಗತಿಸುತ್ತೇನೆ. ಈ ನವರಾತ್ರಿಯ ಸಂದರ್ಭದಲ್ಲಿ ನಾವೆಲ್ಲರೂ ನವಶಕ್ತಿಗಳನ್ನು ನವಸ್ವರೂಪಗಳನ್ನು ಅನುಭವ ಮಾಡುವ ಮುಖಾಂತರ ನವಶಕ್ತಿಯರನ್ನು ಆಹ್ವಾನಿಸೋಣ. ನವದುರ್ಗೆಯರು ನವಶಕ್ತಿಯರು ಅಂದರೆ ಹೊರಗಡೆ ಇರತಕ್ಕಂಥ ಬೇರೆ ಬೇರೆ ಸ್ವರೂಪದ ಮೂರ್ತಿಗಳಲ್ಲ, ಬೇರೆ ಬೇರೆ ಸ್ವರೂಪದ ಕಥೆಗಳಲ್ಲ, ನನ್ನಲ್ಲಿರುವಂತಹ ಆ ನವಶಕ್ತಿಗಳನ್ನು ಸ್ವರೂಪದಲ್ಲಿ ತಂದುಕೊಂಡಿರುವುದರ ಅರ್ಥವೇ ಈ ದಸರಾ. ಹಾಗಾಗಿ ಹೊರಗೆ ಸಾಂಪ್ರದಾಯಿಕ ದಸರಾ ಅಂತೂ ಒಂದು ನಡೀತಾ ಇದೆ. ಯಾವ ನಮ್ಮಲ್ಲಿರುವ ನವಶಕ್ತಿಗಳನ್ನು ಆಗಿನ ಕಾಲದ ಜನಗಳಿಗೆ ಅರ್ಥ ಮಾಡಿಸುವ ಉದ್ದೇಶದಿಂದ ಒಂದೊಂದು ಶಕ್ತಿಗಳಿಗೆ ಒಂದೊಂದು ದೇವಿಯ ಹೆಸರುಗಳನ್ನು ಕೊಟ್ಟು ಆ ಶಕ್ತಿಯ ಮಂದಿರಗಳನ್ನು ಕಟ್ಟಿ ಅವರ ದರ್ಶನ ಪಡೆಯುವುದು, ಅವರ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದು, ಅವರನ್ನು ಆಹ್ವಾನಿಸುವುದು, ಇದು ಒಂದು ಸಾಂಪ್ರದಾಯಿಕವಾಗಿ ನಡೆದುಕೊಂಡು ಬಂದಿರುವಂತಹ ಪದ್ಧತಿ. ಆದರೆ ನಿಜವಾದ ನವಶಕ್ತಿಗಳು ನಮ್ಮಲ್ಲೇ ಇರುವಂಥದ್ದು, ಆ ಶಿವಶಕ್ತಿಯರು ನಾವೇ ಆಗಿರುವಂಥದ್ದು, ಆ ದುರ್ಗೆ ನಾನೇ, ಆ ಕಾಳಿ ನಾನೇ ಅನ್ನುವಂತಹ ಮಾಸ್ಟರ್ ಸರಸ್ವತಿ, ಮಾಸ್ಟರ್ ಜಗದಂಬ, ಮಾಸ್ಟರ್ ಕಾಳಿ ಮಮ್ಮಾರವರ ಪ್ರತಿ ರೂಪದಂತೆ ನಾವೆಲ್ಲರೂ ಸಹ ನಮ್ಮಲ್ಲಿ ಆ ನವಶಕ್ತಿಗಳನ್ನು ಜಾಗೃತಿ ಮಾಡಿಕೊಂಡು ಸ್ವರೂಪದಲ್ಲಿ ಬರುವಂತಹ ಒಂದು ವಿಧವಾದ ಪ್ರಯತ್ನವೇ ಈ ನವರಾತ್ರಿಯ ನವೀನತೆಯಾಗಿದೆ. ಏನಾದರೂ ಒಂದು ಹೊಸತನವನ್ನು ಕಂಡುಕೊಳ್ಳಬೇಕು, ನಾವು ಮಾಡಿದ್ದನ್ನೇ ಮಾಡ್ತಾ ಹೋದರೆ ಹಿಂದೆ ಅನುಭವಿಸಿದ್ದನ್ನೇ ಅನುಭವಿಸ್ತಾ ಇರ್ತೀವಿ ಅಷ್ಟೇ. ಹಾಗಾಗಿ ಇದು ಸಂಪ್ರದಾಯದ ಪರಿವರ್ತನೆ ಅಥವಾ ಸಾಂಪ್ರದಾಯಿಕ ಆಚರಣೆ ಮಾತ್ರವಲ್ಲ, ಇದು ಸಂಸ್ಕಾರ ಪರಿವರ್ತನೆ, ನಮ್ಮಲ್ಲಿರುವಂತಹ ಒಂದು ಶಕ್ತಿಗಳನ್ನು ಜಾಗೃತಿ ಮಾಡಿಕೊಳ್ಳುವಂಥದ್ದಾಗಿದೆ ಎನ್ನುವಂಥದ್ದೇ ಈ ಒಂದು ನವರಾತ್ರಿಯ ನವೀನತೆಯ ಈ ಹೊಸ ಹೊಸ ಸ್ವರೂಪಗಳನ್ನು ಅನುಭವ ಮಾಡಿ ಆ ಮುಖಾಂತರ ಅರ್ಥಪೂರ್ಣ ನವರಾತ್ರಿಯನ್ನು ಆಚರಿಸಬೇಕು ಅನ್ನುವಂಥದ್ದೇ ಈ ಒಂದು ವಿಡಿಯೋಗಳ ವಿಶೇಷತೆಯಾಗಿದೆ. ನಿನ್ನೆ ದಿನ ನಾವು ಈ 9 ದಿನಗಳಲ್ಲಿ 9 ಸ್ವರೂಪಗಳನ್ನು ಅನುಭವ ಮಾಡಬೇಕು. ಅದರಲ್ಲಿ 3 ದಿನ ತ್ರಿಮೂರ್ತಿಗಳಾಗಿ, 3 ದಿನ ತ್ರಿಕಾಲದರ್ಶಿಗಳಾಗಿ, 3 ದಿನ ತ್ರಿಲೋಕ ಸಂಚಾರಿಗಳಾಗಿ, ಕೊನೆಯ ದಸರಾ ದಿನ ತ್ರಿನೇತ್ರಿಯಾಗಿ ಹೊರಹೊಮ್ಮಬೇಕು ನಾವು, ತ್ರಿಮೂರ್ತಿಯಾಗಿ ಹೊರಹೊಮ್ಮಬೇಕು ನಾವು, ತ್ರಿಕಾಲದರ್ಶಿ ತ್ರಿಲೋಕ ಸಂಚಾರಿಯಾಗಿ ನಾನು ಹೊರಹೊಮ್ಮಬೇಕಾಗಿದೆ. ಹಾಗಾಗಿ ಈ 3 ದಿನಗಳು ಕಾಲ ನಾವೀಗ ತ್ರಿಮೂರ್ತಿಗಳ ಸ್ವರೂಪದಲ್ಲಿ ಇದ್ದೇವೆ. ನಿನ್ನೆ ಮೊದಲನೇ ದಿನ ತ್ರಿಮೂರ್ತಿ ಸ್ವರೂಪವಾಗಿರತಕ್ಕಂತಹ ಬ್ರಹ್ಮಾರವರ ಸ್ವರೂಪವನ್ನು ಧಾರಣೆ ಮಾಡಿಕೊಂಡು ಮಾಸ್ಟರ್ ಬ್ರಹ್ಮ, ಮಾಸ್ಟರ್ ಪ್ರಜಾಪಿತನಾಗಿ ನಮ್ಮನ್ನು ನಾವು ಇಮರ್ಜ್ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮತ್ತು ನನ್ನಲ್ಲಿ ಆ ಬ್ರಹ್ಮಶಕ್ತಿಯನ್ನು ಆವಿರ್ಭವಿಸುವ ಮೂಲಕ, ಅದನ್ನು ಸ್ವರೂಪದಲ್ಲಿ ತಂದುಕೊಂಡು ಅನುಭವಿಸುವ ಮೂಲಕ ನಿನ್ನೆ ಅರ್ಥಪೂರ್ಣವಾಗಿ ಮೊದಲನೇ ದಿನದ ದಸರಾವನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡಿದ್ದೇವೆ. ಅದೇ ಥರ ಎರಡನೇ ದಿನವಾದ ಇಂದು ನಾವೆಲ್ಲರೂ ಸಹ ಈ ದಿನ ತ್ರಿಮೂರ್ತಿಗಳಲ್ಲಿ ಎರಡನೆಯ ಸ್ವರೂಪವಾಗಿರತಕ್ಕಂತಹ
ಶ್ರೀ ಮಹಾವಿಷ್ಣುವಿನ ಸ್ವರೂಪವನ್ನು ನಮ್ಮಲ್ಲಿ ಧಾರಣೆ ಮಾಡಿಕೊಳ್ಳೋಣ, ಆ ವಿಷ್ಣು ಸ್ವರೂಪವನ್ನು ಆಹ್ವಾನಿಸೋಣ, ಅದಾದ ನಂತರ ಆ ಸ್ವರೂಪದಲ್ಲೇ ನಾವೇ ಬಂದು ಅನುಭವಿಸೋಣ ಮತ್ತು ಆ ಶಕ್ತಿ ಆ ಸ್ವರೂಪವನ್ನು ಇವತ್ತು ನಾವು ಧಾರಣೆ ಮಾಡಿಕೊಂಡು ಇಡೀ ದಿನ ನಾನು ಶ್ರೀ ಮಹಾವಿಷ್ಣುವಿನ ಸ್ವರೂಪದಲ್ಲಿ ಇದ್ದು ತ್ರಿಮೂರ್ತಿಯ ಎರಡನೇ ದಿನವನ್ನು ಕೂಡ ಅರ್ಥಪೂರ್ಣವಾಗಿ ಈ ದಸರಾವನ್ನು ಆಚರಿಸೋಣ. ಈ ದಿನ ಇಡೀ ದಿನ ಪೂರ್ತಿ ನಾವೆಲ್ಲರೂ ಶ್ರೀ ಮಹಾವಿಷ್ಣುವಿನ ಸ್ವರೂಪವನ್ನು ತಾಳೋಣ. ಯಾಕೆಂದರೆ ಇಲ್ಲಿಯ ತನಕ ನಾವು ಅದೇ ದುರ್ಗೆಯರು, ಅದೇ ಕಾಳಿಯರು, ಅದೇ ಶಕ್ತಿಯರು ಅಂತ ನಾವು ಕೂಡ ಭಕ್ತಿ ಮಾರ್ಗದವರ ಹಾಗೆ ಸಾಂಪ್ರದಾಯಿಕವಾಗಿ ಅದೇ ಮೂರ್ತಿಗಳನ್ನು, ಅದೇ ಹೆಸರುಗಳನ್ನು, ಅದೇ ಶಬ್ದಾರ್ಥಗಳನ್ನು ಇಟ್ಟುಕೊಂಡೇ ಬಂದಿದ್ದೇವೆ. ಆದರೆ ಯಾವಾಗ ನಮಗೆ ಅದು ಅಲ್ಲ, ಸತ್ಯ ಬೇರೆಯೇ ಇದೆ ಅಂತ ಗೊತ್ತಾದ ಮೇಲೂ ಕೂಡ ಪರಮಾತ್ಮ ಕೊಟ್ಟಿರುವಂಥ ಸ್ವರೂಪಗಳನ್ನು ಬಿಟ್ಟು ಅದೇ ಭಕ್ತಿ ಮಾರ್ಗಕ್ಕೆ ಅಂಟಿಕೊಳ್ಳುವುದು ಯಾಕೋ ನನಗೆ ಸರಿ ಅನ್ನಿಸ್ಲಿಲ್ಲ. ಹಾಗಾಗಿ ಅದು ಬಲೆ ಮಮ್ಮಾರವರ ಯಾದಗಾರ ಇರಬಹುದು, ಆದರೆ ಒಬ್ಬ ಮಮ್ಮಾರವರಲ್ಲ, ನಾವೆಲ್ಲರೂ ಕೂಡ ಮಮ್ಮಾರವರ ಪ್ರತಿರೂಪಗಳೇ ಆಗಬೇಕಾಗಿದೆ. ಮಾಸ್ಟರ್ ಮಮ್ಮ, ಮಾಸ್ಟರ್ ಸರಸ್ವತಿ, ಮಾಸ್ಟರ್ ಜಗದಂಬ ನಾವೆಲ್ಲರೂ ಆಗಬೇಕಾಗಿರೋದ್ರಿಂದ ಆ ಮಮ್ಮಾರವರಲ್ಲಿರುವ 9 ಗುಣಗಳನ್ನು ನಾವೆಲ್ಲರೂ ಕೂಡ ಧಾರಣೆ ಮಾಡಬೇಕಾಗಿರೋದ್ರಿಂದ ಮಮ್ಮಾರವರು ಕೂಡ ತ್ರಿಮೂರ್ತಿಯಾದರು, ಮಮ್ಮಾರವರು ಕೂಡ ತ್ರಿಕಾಲದರ್ಶಿಯಾದರು, ಮಮ್ಮಾರವರು ಕೂಡ ತ್ರಿಲೋಕ ಸಂಚಾರಿಯಾಗಿ ಕೊನೆಗೆ ತ್ರಿನೇತ್ರಿಯಾಗಿ ಅನಾದಿಯಲ್ಲಿ ಸ್ಥಿತರಾದರು. ಹಾಗೆಯೇ ನಾವು ಕೂಡ ಸಂಪನ್ನ ಆಗಬೇಕು ಅಂತಂದರೆ ಅವರನ್ನೇ ಫಾಲೋ ಮಾಡಬೇಕಾಗಿದೆ. ಹಾಗಾಗಿ ಈ ದಿನ ನಾವು ಎರಡನೆಯ ದಿನವಾಗಿರುವ ಕಾರಣ ಮೊದಲ 3 ದಿನ ತ್ರಿಮೂರ್ತಿಯ ಸ್ವರೂಪದ ಅನುಭವ ಮಾಡಬೇಕಾಗಿರೋದ್ರಿಂದ ನಿನ್ನೆಯ ದಿನ ಶ್ರೀ ಬ್ರಹ್ಮಾರವರ, ಪ್ರಜಾಪಿತ ಬ್ರಹ್ಮಾರವರ ಒಂದು ಸ್ವರೂಪವನ್ನು ಅನುಭವ ಮಾಡಿದ್ವಿ. ಈ ದಿನ ಶ್ರೀ ಮಹಾವಿಷ್ಣು. ಒಂದು ನಿಮಿಷ ಎಲ್ಲರೂ ನಿಮ್ಮೊಳಗೆ ಬುರುಕುಟಿಯ ಮಧ್ಯದಲ್ಲಿ ಸ್ಥಿತರಾಗಿ ಒಂದು ಕ್ಷಣ ಮಹಾವಿಷ್ಣುವಿನ ಸಾಕ್ಷಾತ್ಕಾರವನ್ನು ಮಾಡೋಣ. ಹೇಗೆ ಪ್ರಜಾಪಿತ ಬ್ರಹ್ಮಾರವರಿಗೆ ವಿಷ್ಣುವಿನ ಸಾಕ್ಷಾತ್ಕಾರವಾಯಿತೋ ಹಾಗೆಯೇ ನಾನೂ ಸಹ ನನ್ನ ಕಣ್ಣ ಎದುರಲ್ಲಿಯೇ ಶ್ರೀ ಮಹಾವಿಷ್ಣುವಿನ ಮಹಾನ್ ಸ್ವರೂಪವನ್ನು ಸಾಕ್ಷಾತ್ ನನ್ನ ಕಣ್ಣ ಮುಂದೆ ಅನುಭವ ಮಾಡೋಣ. ಎಲ್ಲರೂ ಕೂಡ ಅದು ಒಬ್ಬ ಬ್ರಹ್ಮನಿಗೆ ಸಾಕ್ಷಾತ್ಕಾರವಾದದ್ದಲ್ಲ, ನಾವೆಲ್ಲ ಬ್ರಹ್ಮ ಕುಮಾರ ಕುಮಾರಿಯರ ಸಾಕ್ಷಾತ್ಕಾರವಾಗಿದೆ. ಬ್ರಹ್ಮಾರವರನ್ನೇ ನಾವು ಫಾಲೋ ಮಾಡಬೇಕಾಗಿದೆ. ಬ್ರಹ್ಮಾರವರ ಅನುಭೂತಿಯನ್ನೇ ನಾವು ಅನುಭವ ಮಾಡಬೇಕಾಗಿದೆ. ಬ್ರಹ್ಮಾರವರ ಸಮಾನ ನಾವು ಮಾಸ್ಟರ್ ಬ್ರಹ್ಮ, ಮಾಸ್ಟರ್ ವಿಷ್ಣು ಆಗಬೇಕಾಗಿದೆ. ಹಾಗಾಗಿ ಈಗ ನಾವು ಆ ಸಾಕ್ಷಾತ್ ಶ್ರೀ ವಿಷ್ಣುವಿನ ಸಾಕ್ಷಾತ್ಕಾರವನ್ನು ಮಾಡುತ್ತಿದ್ದೇವೆ. ಎಲ್ಲರೂ ಒಬ್ಬರು ಮಧ್ಯದಲ್ಲಿ ಆತ್ಮೀಯ ಸ್ವರೂಪದಲ್ಲೇ ಇದ್ದು ಮಹಾವಿಷ್ಣುವಿನ ಮಹಾನ್ ಸಾಕ್ಷಾತ್ಕಾರವನ್ನು ನೋಡುತ್ತಿದ್ದೇವೆ. ಆಹಾ, ಎಷ್ಟೊಂದು ವೈಭವಯುತವಾದ ಶ್ರೀ ಮಹಾವಿಷ್ಣುವಿನ ಸಾಕ್ಷಾತ್ಕಾರವಾಗುತ್ತಿದೆ. ಎಷ್ಟು ಅದ್ಭುತವಾಗಿರತಕ್ಕಂಥ ಸ್ವರೂಪವನ್ನು ನೋಡುತ್ತಿದ್ದೇನೆ. ಶಂಖ, ಚಕ್ರ, ಗದಾ, ಪುಷ್ಪಧಾರಿಯಾಗಿರುವ ಶ್ರೀ ಮಹಾವಿಷ್ಣುವಿನ ಮಹಾನ್ ಸ್ವರೂಪ ಕಣ್ತುಂಬಿಕೊಳ್ಳುತ್ತಿದ್ದೇನೆ. ಹೇಗೆ ಬ್ರಹ್ಮಾ ಬಾಬಾರವರು ಶ್ರೀ ಮಹಾವಿಷ್ಣುವಿನ ಸಾಕ್ಷಾತ್ಕಾರವನ್ನು ಪಡೆದುಕೊಂಡರೋ ಹಾಗೆಯೇ ನಾನೂ ಕೂಡ ಮಹಾವಿಷ್ಣುವಿನ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳುತ್ತಿದ್ದೇನೆ.
ಆ ಮಹಾವಿಷ್ಣುವಿನ ಸಾಕ್ಷಾತ್ಕಾರದ ಪ್ರತಿರೂಪವು ನನಗೆ ಹೇಳುತ್ತಿದೆ. ಹಂ ಸೋ ಸೋಹಂ, ಹಂ ಸೋ ಸೋಹಂ, ಹಂ ಸೋ ಸೋಹಂ. ನಾನೇ ನೀನು, ನೀನೇ ನಾನು, ನಾನೇ ನೀನು, ನೀನೇ ನಾನು, ನಾನೇ ನೀನು, ನೀನೇ ನಾನು. ಆ ಮಹಾವಿಷ್ಣುವಿನ ಪ್ರತಿರೂಪವಾದ ಸಾಕ್ಷಾತ್ಕಾರ ಸ್ವರೂಪವು ನೀನೇ ನಾನು, ನಾನೇ ನೀನು, ತತತ್ವಂ ಎಂದು ಹೇಳುತ್ತಿದೆ. ಹಂಸೋ ಸೋಹಂ, ನೀನೇ ನಾನು ಎಂದು ಹೇಳುತ್ತಿದೆ. ಆ ಮಹಾವಿಷ್ಣುವಿನ ಸ್ವರೂಪವನ್ನು ನನ್ನೊಳಗಡೆ ಆಹ್ವಾನ ಮಾಡಿಕೊಳ್ಳೋಣ. ಆ ಮಹಾವಿಷ್ಣುವಿನ ಸ್ವರೂಪವು ನನ್ನ ಸಂಸ್ಕಾರದಲ್ಲಿಯೇ ಇದೆ, ಅದನ್ನು ಈಗ ಇಮರ್ಜ್ ಮಾಡಿಕೊಳ್ಳೋಣ. ಮಹಾವಿಷ್ಣುವಿನ ಸ್ವರೂಪವು ನಾನೇ ಆಗಿದ್ದೇನೆ, ಮಾಸ್ಟರ್ ವಿಷ್ಣುವಾಗಿದ್ದೇನೆ, ಮಾಸ್ಟರ್ ಮಹಾವಿಷ್ಣುವಾಗಿದ್ದೇನೆ, ಮಾಸ್ಟರ್ ಪಾಲನಾಕರ್ತನಾಗಿದ್ದೇನೆ. ನನ್ನೊಳಗಡೆಯೇ ಈ ವಿಷ್ಣುವಿನ ಪಾತ್ರವೂ ಇದೆ, ಸ್ವರೂಪವೂ ಇದೆ. ನಾನೇ ಮಹಾವಿಷ್ಣು, ನಾನೇ ಮಾಸ್ಟರ್ ವಿಷ್ಣುವಾಗಿದ್ದೇನೆ. ಆಹಾ, ಎಂಥ ಅದ್ಭುತವಾದ ಸುಂದರ ರೂಪವು ನನ್ನದು, ಎಷ್ಟು ಸಂಪನ್ನತೆಯಿಂದ ಕೂಡಿರುವೆ ನಾನು, ಎಷ್ಟು ಸಾಕ್ಷಿಯಾಗಿರುವೆನು ನಾನು, ಎಷ್ಟು ನಿರ್ಭಯನಾಗಿರುವೆನು ನಾನು, ಎಷ್ಟು ನಿಶ್ಚಿಂತನಾಗಿರುವೆನು ನಾನು. ಏಕೆಂದರೆ ನಾನು ಸಾಕ್ಷಾತ್ ಮಾಸ್ಟರ್ ಶ್ರೀ ವಿಷ್ಣುವಾಗಿದ್ದೇನೆ, ಮಾಸ್ಟರ್ ಶ್ರೀ ವಿಷ್ಣುವಾಗಿದ್ದೇನೆ. ನನ್ನ ಜವಾಬ್ದಾರಿಯು ತುಂಬ ಇದೆ, ನನ್ನ ವಿಷ್ಣುವಿನ ಪಾಲನಾ ಸೇವೆಯು ಈ ಸಂಗಮಯುಗದಲ್ಲಿ ಬಹುಮುಖ್ಯವಾಗಿದೆ. ನಿನ್ನೆ ದಿನ ಪ್ರಜಾಪಿತ ಬ್ರಹ್ಮ ಯಾವ ಒಂದು ಸ್ಮೃತಿಯ ಬೀಜವನ್ನು ಬಿತ್ತಿದ್ದಾರೆ, ಈಗ ಮಹಾವಿಷ್ಣುವಿನ ಸ್ವರೂಪದಲ್ಲಿ ಆ ಒಂದು ಸ್ಮೃತಿಯ ಬೀಜವನ್ನು ಪಾಲನೆ ಮಾಡುವಂಥದ್ದು, ಅದನ್ನು ಸ್ವರೂಪದಲ್ಲೇ ಇಟ್ಟುಕೊಳ್ಳುವಂಥದ್ದು ಮಹಾವಿಷ್ಣುವಾಗಿ ನನ್ನ ಕರ್ತವ್ಯವಾಗಿದೆ. ಮಾಸ್ಟರ್ ಬ್ರಹ್ಮ ನನ್ನ ಮೂಲ ಆತ್ಮದ ಸ್ಮೃತಿ, ಪರಮಾತ್ಮನ ಸ್ಮೃತಿ, ಪರಮಧಾಮದ ಸ್ಮೃತಿ, ಡ್ರಾಮಾದ ಸ್ಮೃತಿಯನ್ನು ಆ ಬೀಜವನ್ನು ಬಿತ್ತಿ ತನ್ನ ಸ್ವರೂಪ, ತನ್ನ ಕರ್ತವ್ಯವನ್ನು ಮುಗಿಸಿದ್ದಾರೆ. ಮಾಸ್ಟರ್ ಶ್ರೀ ಮಹಾವಿಷ್ಣುವಾಗಿ ಆ ಒಂದು ಸ್ಮೃತಿಯ ಪಾಲನೆಯನ್ನು ನಾನು ಮಾಡಬೇಕಾಗಿದೆ, ರಕ್ಷಣೆಯನ್ನು ನಾನು ಮಾಡಬೇಕಾಗಿದೆ. ಆ ಸ್ಮೃತಿ ಎಂದು ಆರದಂತೆ, ಆ ಸ್ವರೂಪವು ಎಂದು ಅಳಿಸದಂತೆ, ಆ ಸ್ಮೃತಿಯ ಜ್ಯೋತಿ ಎಂದು ನಂದದಂತೆ ನಂದಾದೀಪವಾಗಿ ಕಾಪಾಡಿಕೊಳ್ಳುವುದು ಮಹಾವಿಷ್ಣುವಾಗಿ ನನ್ನ ಕರ್ತವ್ಯವಾಗಿದೆ. ಯಾವುದೇ ಕಾರಣಕ್ಕೂ, ಯಾವುದೇ ಸಂದರ್ಭದಲ್ಲೂ ನನ್ನ ಸ್ಮೃತಿಯ ಜ್ಯೋತಿ ನಂದಿ ಹೋಗದಂತೆ ನಾನು ಕಾಪಾಡಿಕೊಳ್ಳುವ ಶ್ರೀ ಮಹಾವಿಷ್ಣುವಾಗಿದ್ದೇನೆ. ಈ ಸಂಗಮ ಯುಗದಲ್ಲಿ ನನಗೆ ಇಡೀ ಜಗತ್ತನ್ನು ರಕ್ಷಣೆ ಮಾಡುವುದು ಅಂತಂದ್ರೇ ನನ್ನ ಒಳಗಡೆ ಇರುವ ಆತ್ಮದ ಸ್ಮೃತಿಯ ಜ್ಯೋತಿಯನ್ನು ಸದಾಕಾಲ ಉರಿಸಿಕೊಳ್ಳುವುದಾಗಿದೆ. ಎಲ್ಲಿಯ ತನಕ ಈ ಸ್ಮೃತಿಯ ಜ್ಯೋತಿ ನಂದುವುದಿಲ್ಲವೋ, ನಾನು ಸದಾ ಸ್ಮೃತಿ ಸ್ವರೂಪದಲ್ಲಿ ಇರುತ್ತೇನೆಯೋ, ಅಲ್ಲಿಯವರೆಗೆ ನನಗೆ ಯಾವುದೇ ವಿಘ್ನಗಳಿಲ್ಲ, ಅಲ್ಲಿಯವರೆಗೆ ನನಗೆ ಯಾವುದೇ ಭಯವಿಲ್ಲ,
ಅಲ್ಲಿಯವರೆಗೆ ನನಗೆ ಯಾವುದೇ ಚಿಂತೆ ಇಲ್ಲ, ಅಲ್ಲಿಯವರೆಗೆ ನನಗೆ ಯಾವುದೇ ದುಃಖವಿಲ್ಲ, ಬಂಧನವಿಲ್ಲ. ನಾನು ಶ್ರೀ ಮಹಾವಿಷ್ಣು ಪಾಲನಾಕರ್ತ್ ರಕ್ಷಣಾಕರ್ತನಾಗಿದ್ದೇನೆ. ಮೊಟ್ಟ ಮೊದಲನೇ ನನ್ನ ಪಾಲನೆ ನನ್ನ ರಕ್ಷಣೆ ಇರುವುದೇ ನನ್ನ ಮೂಲ ಆದಿಯ ಅನಾದಿಯ ಸ್ಮೃತಿಯ ಜ್ಯೋತಿಯನ್ನು ಸದಾಕಾಲ ಸ್ವರೂಪದಲ್ಲೇ ಇಟ್ಟುಕೊಳ್ಳುವುದು, ಸ್ಮೃತಿಯನ್ನು ಇಟ್ಟುಕೊಳ್ಳುವುದು, ಸದಾ ಅದನ್ನು ಆರದಂತೆ ಕಾಪಾಡಿಕೊಳ್ಳುವುದು. ದೇಹ ಅಭಿಮಾನ ಬಂದು ದೇಹಿ ಅಭಿಮಾನವನ್ನು ಆರಿಸದಂತೆ ಕಾಪಾಡಿಕೊಳ್ಳುವುದು, ಸದಾ ದೇಹಿ ಅಭಿಮಾನಿ ಆತ್ಮೀಯ ಅಭಿಮಾನಿ ಆಗಿರುವಂತಹ ಈ ಒಂದು ಪಾಲನೆಯನ್ನು ಮಾಡುವಂಥದ್ದೇ ಶ್ರೀ ಮಹಾವಿಷ್ಣುವಾಗಿ ನನ್ನ ಕರ್ತವ್ಯವಾಗಿದೆ ಮೊಟ್ಟ ಮೊದಲು. ಹಾಗಾಗಿ ನಾನೀಗ ಈ ಮಹಾವಿಷ್ಣುವಿನ ಸ್ವರೂಪ ಅಂದ್ರೇ ನನ್ನ ಸ್ಮೃತಿಯ ಜ್ಯೋತಿ ಸದಾಕಾಲ ಉರಿಯುವಂತೆ ಇಟ್ಟುಕೊಳ್ಳುವುದು, ಸ್ಮೃತಿ ಸ್ವರೂಪನಾಗುವುದಾಗಿದೆ. ಇದೇ ನನ್ನ ಮಹಾವಿಷ್ಣುವಿನ ನಿಜವಾದ ಸ್ವರೂಪ ಮತ್ತು ಅದರ ಅರ್ಥವೂ ಆಗಿದೆ. ಈಗ ನಾವೆಲ್ಲರೂ ಒಂದು ಕ್ಷಣ ಯಾವ ಪ್ರಜಾಪಿತ ಬ್ರಹ್ಮಾರವರು ಮುಖಾಂತರ ಸ್ವಯಂ ಪರಮಾತ್ಮ ನನಗೆ ಆತ್ಮಕ್ಕೆ ಸ್ಮೃತಿಯ ಜ್ಯೋತಿಯನ್ನು ಹಚ್ಚಿದ್ದಾರೆ, ಪ್ರಜಾಪಿತ ಬ್ರಹ್ಮ ಸ್ಮೃತಿಯ ಬೀಜವನ್ನು ಬಿತ್ತಿದ್ದಾರೆ, ಈಗ ಆ ಸ್ಮೃತಿಯ ಜ್ಯೋತಿಯನ್ನು ಸದಾಕಾಲ ಹಚ್ಚಿಕೊಳ್ಳುವಂತಹ ಸದಾ ಉರಿಯುವಂತಹ ಒಂದು ರಕ್ಷಣೆ ಪಾಲನೆಯನ್ನು ಮಾಡುವಂತಹ ಶ್ರೀ ಮಹಾವಿಷ್ಣುವಾಗೋಣ, ಅರ್ಥಾತ್ ನಂದಾದೀಪವಾಗೋಣ. ಎಲ್ಲರೂ ಭ್ರೂಮಧ್ಯದಲ್ಲಿ ಆತ್ಮದ ಸ್ಮೃತಿಯ ಜ್ಯೋತಿಯ ಅನುಭವ ಮಾಡಿ. ಆತ್ಮದ ಸ್ಮೃತಿ ಅಂದರೆ ಅದು ಒಂದು ಕೇವಲ ಚಿತ್ರವಲ್ಲ, ಸ್ವರೂಪವೂ ಅಲ್ಲ. ಅದು ಕೇವಲ ಒಂದು ಬೆಳಕು, ಒಂದು ಜ್ಯೋತಿ, ಒಂದು ಸ್ಥೂಲತ್ತರ ಒಂದು ಚಿತ್ರವೂ ಅಲ್ಲ. ಅದು ಒಂದು ಸ್ಮೃತಿಯಾಗಿದೆ. ಅದು ಒಂದು ನಿರಾಕಾರ ಸ್ಮೃತಿಯಾಗಿದೆ. ಅದು ನಿರಾಕಾರ ಅನುಭವವಾಗಿದೆ. ಸ್ಮೃತಿಯ ಜ್ಯೋತಿ ಉರಿಯುವುದು ಎಂದ್ರೇನೆ ಆತ್ಮದ ಧರ್ಮದಲ್ಲಿ ಇರುವುದು, ಸದಾ ಶಾಂತನಾಗಿರುವುದು. ಎಲ್ಲಿ ಆತ್ಮದ ಸ್ಮೃತಿ ಇದೆಯೋ ಅಲ್ಲಿ ಅದರ ಸ್ವಧರ್ಮ ಶಾಂತಿಯೂ ಸ್ವತಃವಾಗಿ ಇರುತ್ತದೆ. ಈಗ ನಾನು ಶಾಂತ ಸ್ವರೂಪ್ ಆತ್ಮ, ಶಾಂತ ಸ್ವರೂಪ್ ಆತ್ಮ, ಶಾಂತ ಸ್ವರೂಪ್ ಆತ್ಮ, ಶಾಂತ ಸ್ವರೂಪ್ ಆತ್ಮ. ನನ್ನ ಆತ್ಮನ ಸ್ವಧರ್ಮವೇ ಶಾಂತಿಯಾಗಿದೆ. ಎಲ್ಲಿ ಸ್ವಧರ್ಮ ಶಾಂತಿ ಇದೆಯೋ ಅಲ್ಲಿ ಎಲ್ಲ ಸದ್ಗುಣಗಳು ಅಡಕವಾಗಿವೆ. ಎಲ್ಲಿ ಈ ಸದ್ಗುಣಗಳಿದೆಯೋ ಅಲ್ಲಿ ನಿರಾಕಾರ ಅನುಭವವೂ ಇದ್ದೇ ಇರುತ್ತದೆ. ಹಾಗಾಗಿ ಸ್ಮೃತಿಯಲ್ಲಿ ಇರುವುದು ಅಂದ್ರೇ ಗುಣಗಳ ಅನುಭವದಲ್ಲಿ ಇರುವುದು ಎಂದರ್ಥ. ನಾನು ಬರೀ ಒಂದು ಆತ್ಮದ ಶಬ್ದದ ಜಪ ಮಾಡುವವನಲ್ಲ, ಒಂದು ಚಿತ್ರವನ್ನು ನೋಡುತ್ತಾ ಕೂರುವವನೂ ಅಲ್ಲ. ಬದಲಾಗಿ ಆತ್ಮದ ಸ್ಮೃತಿ ಎಂದರೆ ಅದರ ಗುಣಗಳ ಅನುಭವ ಮಾಡುತ್ತಾ ಸ್ವಧರ್ಮ ಶಾಂತಿಯಲ್ಲಿ ಸಾಕ್ಷಿಯಾಗಿರುವುದೇ ನಿಜವಾದ ಆತ್ಮದ ಸ್ಮೃತಿಯಲ್ಲಿ ಇರುವ ಅಭ್ಯಾಸವಾಗಿದೆ. ಈಗ ಅದೇ ಅಭ್ಯಾಸದಲ್ಲಿ ನಾನು ತಲ್ಲೀನನಾಗಿದ್ದೇನೆ. ಇದನ್ನೇ ಮಹಾವಿಷ್ಣು ಸ್ವರೂಪ್ ಎಂದು ಕರೆಯುತ್ತಾರೆ. ನಾನು ಆತ್ಮ ಜ್ಯೋತಿಯ ಸ್ಮೃತಿ ಏನು ಸಿಕ್ಕಿದೆ ಅದರ ಪಾಲನೆಯಲ್ಲಿ, ಅದರ ಸ್ವರೂಪದಲ್ಲಿ, ಅದರ ಗುಣಗಳ ಅನುಭವದಲ್ಲಿ ಇರುವುದೇ ನಾನು ಮಹಾವಿಷ್ಣುವಿನ ಸ್ವರೂಪವಾಗಿದೆ. ಈಗ ನಾನು ಆತ್ಮದ ಸ್ಮೃತಿಯ ಎಲ್ಲ ಗುಣಗಳನ್ನು ಒಟ್ಟಿಗೆ ಅನುಭವ ಮಾಡುತ್ತಿದ್ದೇನೆ. ಅದರ ಸ್ವರೂಪವೇ ಶಾಂತಿಯ ಸ್ವರೂಪ. ಎಲ್ಲಿ ಸ್ಮೃತಿ ಇದೆಯೋ
ಅಲ್ಲಿ ಅಶಾಂತಿ ಇಲ್ಲ. ಎಲ್ಲಿ ಶಾಂತಿ ಇದೆಯೋ ಅಲ್ಲಿ ಭಯವಿಲ್ಲ. ಎಲ್ಲಿ ನಿರ್ಭಯ ಇದೆಯೋ ಅಲ್ಲಿ ಚಿಂತೆ ಇಲ್ಲ. ಎಲ್ಲಿ ನಿಶ್ಚಿಂತತೆ ಇದೆಯೋ ಅಲ್ಲಿ ಸದಾ ಆನಂದವೇ ಆನಂದ್. ನಾನು ನಿರ್ಭಯನಾಗಿದ್ದೇನೆ, ನಿಶ್ಚಿಂತನಾಗಿದ್ದೇನೆ, ನಿಜಾನಂದನಾಗಿದ್ದೇನೆ, ಸದಾ ಸಚ್ಚಿದಾನಂದ ಸ್ವರೂಪನಾಗಿದ್ದೇನೆ. ನನ್ನ ಆತ್ಮದ ಸ್ಮೃತಿಯ ಜ್ಯೋತಿಯು ಸದಾ ನಂದಾದೀಪದಂತೆ ಉರಿಯುತ್ತಿದೆ. ಆ ಸ್ಮೃತಿಯಲ್ಲಿ ಸದಾ ಶಾಂತಿಯ ಅನುಭವ ಆಗುತ್ತಿದೆ. ಏಳು ಗುಣಗಳ ಸದ್ಗುಣಗಳ ಬೆಳಕು ಹರಡುತ್ತಿದೆ. ಶಾಂತಿಯ ಪ್ರಶಾಂತತೆ ಜ್ಯೋತಿಯಾಗಿ ನೆಲೆ ನಿಂತಿದೆ. ನಾನು ಮಹಾವಿಷ್ಣು, ನಾನು ಸ್ಮೃತಿ ಸ್ವರೂಪ, ಸ್ಮೃತಿಯ ಪಾಲನಾಕರ್ತ, ಸ್ಮೃತಿಯ ರಕ್ಷಕ. ತಂದೆ ಕೊಟ್ಟಿರುವ ಸ್ಮೃತಿಯನ್ನು ಆರದಂತೆ ಕಾಪಾಡುವುದೇ ನನ್ನ ಮಹಾವಿಷ್ಣುವಿನ ಸ್ವರೂಪದ ಕರ್ತವ್ಯವಾಗಿದೆ. ಆಹಾ, ಎಂಥ ಸೌಭಾಗ್ಯಶಾಲಿ ನಾನು. ಸ್ವಯಂ ಪರಮಾತ್ಮನಿಂದ ನನಗೆ ಸ್ಮೃತಿ ಸಿಕ್ಕಾಗ ಮಾಸ್ಟರ್ ಬ್ರಹ್ಮ ಆಗಿ ಅದರ ಸ್ಮೃತಿಯ ಬೀಜವನ್ನು ಧಾರಣೆ ಮಾಡಿಕೊಂಡಿರುವೆ. ಈಗ ಮಹಾವಿಷ್ಣುವಾಗಿ ಅದರ ಪಾಲನೆಯನ್ನೂ ಮಾಡಿಕೊಳ್ಳುತ್ತಿರುವೆ. ಆಹಾ ಮೈ ಸೌಭಾಗ್ಯ, ಇದು ನನ್ನ ಆಹೋ ಸೌಭಾಗ್ಯವಾಗಿದೆ. ನಾನು ಈ ಮಹಾವಿಷ್ಣುವಿನ ಸ್ವರೂಪದಲ್ಲಿ ಸಂತೃಪ್ತನಾಗಿದ್ದೇನೆ, ಸಮೃದ್ಧನಾಗಿದ್ದೇನೆ, ಸಚ್ಚಿದಾನಂದನಾಗಿದ್ದೇನೆ, ಪ್ರಸನ್ನನಾಗಿದ್ದೇನೆ, ಸರ್ವಶಕ್ತಿವಂತನಾಗಿದ್ದೇನೆ, ನಿರ್ಭಯವಾಗಿದ್ದೇನೆ, ನಿಜಾನಂದದಲ್ಲಿ ಇದ್ದೇನೆ, ಸಾಕ್ಷಿಯಾಗಿದ್ದೇನೆ, ಸಂಪೂರ್ಣನಾಗಿದ್ದೇನೆ, ಸಂಪನ್ನನಾಗಿದ್ದೇನೆ, ನಿರ್ವಿಕಾರಿಯಾಗಿದ್ದೇನೆ, ಅಹಿಂಸೋ ಪರಮೋ ಧರ್ಮಿಯಾಗಿದ್ದೇನೆ. ಆಹಾ, ಎಷ್ಟು ಅದ್ಭುತವಾದ ಸಂಗಮ ಯುಧ ಇದು. ಎಲ್ಲೋ ಇರುವ ನನ್ನನ್ನು ಬಡಿದೆಬ್ಬಿಸಿ ನನ್ನೊಳಗಡೆ ಇರುವ ಸಂಸ್ಕಾರದ ಇಮರ್ಜಿಗಾಗಿ ನನಗೆ ಸ್ಮೃತಿಯನ್ನು ಕೊಟ್ಟು ಈಗ ಸ್ಮೃತಿಯ ಪಾಲನೆಯಲ್ಲಿಟ್ಟಿದ್ದಾರೆ. ವಾರೇ ಡ್ರಾಮಾ, ವಾ ವಾ ಬಾಬಾ, ವಾ ವಾರೇ ಮೈ ಆತ್ಮ, ವಾ ಕಿತನಾ ಸೌಭಾಗ್ಯಶಾಲಿ ಹೂ ಮೇ. ಮೇ ಆತ್ಮ ಬಹುತ್ ಬಡಿ ಆನಂದ ಸ್ವರೂಪ ಮೇ ಹೋ, ಬಹುತ್ ಬಡಿ ಖುಷಿ ಮೇ ಹೋ, ಕಿತನಾ ಸೌಭಾಗ್ಯಶಾಲಿ ಹೋ. ವಾ ಡ್ರಾಮಾ, ವಾ ವಾರೇ ಮೈ ಆತ್ಮ, ವಾ ಕ್ಯಾ ಸುಂದರ್ಯ ಹೇ ವಿಷ್ಣು ಸ್ವರೂಪ, ಕಿತನಾ ಖೂಬಸೂರತ್ ಸುಂದರ ಹೇ. ಮೇ ವಿಷ್ಣು ಸ್ವರೂಪ ಮೇ ಬಹುತ್ ಸಂತೃಪ್ತ ಹೂ, ಬಹುತ್ ಸಂತುಷ್ಟ ಹೂ, ಬಹುತ್ ಆನಂದಿತ ಹೂ. ಮೇರಾ ಪಾಸ್ ಅಭಿ ಕುಚ್ ಭಿ ಭಯ ನಹೀ, ಕುಚ್ ಭಿ ಚಿಂತಾ ನಹೀ, ದುಃಖ ನಹೀ, ಚಂಚಲತಾ ನಹೀ, ಕಿತನಾ ಕೋಯಿ ಭಿ ಏಕ ಚೀಜ್ ಕೋ ಭಿ ಅಪ್ರಾಪ್ತಿ ನಹೀ ಹೈ ಮೇರೆ ಪಾಸ್ ಅಭಿ. ಮೇ ಸಂಪೂರ್ಣ ಹೂ, ಮೇ ಸಂಪನ್ನ ಹೂ, ಮೇ ಏಕ ಮಹಾವಿಷ್ಣು. ಏ ಬಹುತ್ ಖುಷಿ ಕಿ ಬಾತ್ ಹೈ, ವಾರೇ ಮೈ ಸ್ವರೂಪ, ವಾ ಮಾಸ್ಟರ್ ವಿಷ್ಣು, ಮಾಸ್ಟರ್ ಭಗವಾನ್, ಮಾಸ್ಟರ್ ಪಾಲನಾಕರ್ತ ಹೂ ಮೇ. ಓ ಮೇರಾ ಸೌಭಾಗ್ಯ, ವಾ
किसी को भी ताकत भी नहीं होता है, मैं विष्णु हूं ऐसा बोलने के लिए भी, परंतु मैं ही विष्णु हम सो सो हम वही ही मैं हूं, मैं ही वही है। मास्टर विष्णु मास्टर पालना करता, वाह कहां से कहां तक पहुंच गए मैं, कितना ऊपर आ गए मैं, मेरा स्मृति कहां से कहां आ गए अभी। यही है ड्रामा, यही है काल चक्र, कितना नीचे गिरे हुए मेरे आत्मा को और पात्र को अभी यही ड्रामा ने एक ही संगम युग में एक ही स्मृति से जोर से कितना ऊपर आ लेती है। वाह क्या बात है, इस विष्णु का स्वरूप में मैं बहुत खुश हूं, बहुत बड़ा निराधारी हूं, निराकारी हूं, निश्चिंत हूं, निर्भय हूं। अरे वाह विष्णु का स्वरूप मैं हूं, मास्टर भगवान मास्टर श्री विष्णु हूं मैं। अभी से मेरा स्मृति छूटने के लिए कोई को भी ताकत नहीं है, अभी से मेरा स्मृति को विस्मृति विस्मृति में लाने के लिए किसी को भी धैर्य भी नहीं है, ಯಾರೊಬ್ಬರಿಗೂ ನನ್ನ ಸ್ಮೃತಿಯನ್ನ ವಿಸ್ಮೃತಿಗೊಳಿಸುವ ತಾಕತ್ತಿರಲಿ, ನನ್ನ ಹತ್ತಿರ ಬರೋದಕ್ಕೂ ಈಗ ಯಾರಿಗೂ ಧೈರ್ಯವಿಲ್ಲ, ಯಾವ ಮಾಯೆಯೂ ಬರುವುದಿಲ್ಲ, ಯಾವ ವಿಘ್ನಗಳು ಬರುವುದಿಲ್ಲ, ನನ್ನ ಆತ್ಮದ ಸ್ಮೃತಿಯ ಪಾಲನೆಗಾಗಿ ನಾನು ಮಹಾವಿಷ್ಣುವಿನ ರೂಪವನ್ನು ತಾಳಿದ್ದೇನೆ, ಈಗ ನನ್ನ ಸ್ಮೃತಿಯು ಸದಾ ಕಾಲ ಸ್ಥಿರವಾಗಿರುತ್ತೆ, ನಾನು ಸದಾ ಸ್ಮೃತಿ ಸ್ವರೂಪನಾಗಿರುವೆನು, ಸದಾ ಸಚ್ಚಿದಾನಂದದಲ್ಲಿರುವೆನು, ನಿರ್ಭಯದಲ್ಲಿರುವೆನು, ನಿಜಾನಂದದಲ್ಲಿರುವೆನು। ವಾಹ್ ಕಿತ್ತನಾ ಸೌಭಾಗ್ಯಶಾಲಿ ವಾರೆ ಮೇ, ವಾಹ್ ಅಭಿ ಮೇ ವಿಷ್ಣು ಸ್ವರೂಪ ಮೇ ಹೂ, ಮೇ ಮಾಸ್ಟರ್ ವಿಷ್ಣು ಹೂ, ಮಾಸ್ಟರ್ ಭಗವಾನ್ ಹೂ, ಮಾಸ್ಟರ್ ಶ್ರೀ ಮಹಾವಿಷ್ಣು। स्वदर्शन का चक्र भी मेरे पास है अभी, स्मृति का ज्ञान देने के लिए शंख भी मेरे पास है, माया को वधा करने के लिए गदा भी मेरे पास है, वो गदे भी मेरे हाथ में तैयार है। पुष्प मैं पात्र से डिटैच, मैं एक आत्मा हूं, ये स्मृति कितना पवित्र बना सकती है मेरा, कितना पवित्र है मैं आत्मा। पात्र को तमो प्रधान आता है, आत्मा को नहीं आता है। यही एक स्मृति से मैं डिटैच हूं, पात्र अलग है, मैं एक पार्टदारी आत्मा अलग हूं। ये पुष्प भी मेरे पास है, शंख चक्र गदा पुष्प से अलंकृत स्मृति स्वरूपदारी महाविष्णु में हूं, मैं महाविष्णु हूं, नानु मास्टर विष्णु आगिद्देने, मास्टर विष्णु आगिद्देने, मास्टर पालनकर्तनागिद्देने, मास्टर भगवान आगिद्देने। ಇದೇ ಒಂದು ಶಂಖ ಚಕ್ರ ಗದಾ ಪುಷ್ಪಧಾರಿಯಾಗಿರುವ ಪೀತಾಂಬರಧಾರಿಯಾಗಿರುವ ಸಂಪೂರ್ಣ ಸಂಪನ್ನನಾಗಿರುವ ಸ್ಪರದ್ರೂಪಿಯಾಗಿರುವ ಶ್ರೀ ಮಹಾವಿಷ್ಣುವಿನ ಸ್ವರೂಪದಲ್ಲಿ ಬನ್ನಿ, ನಿರ್ಭಯ ನಿಶ್ಚಿಂತ ನಿಜಾನಂದದ ಮಹಾವಿಷ್ಣುವಿನ ಸ್ವರೂಪದಲ್ಲಿ ಬನ್ನಿ, ನ
ನಾನೇ ಸೂಕ್ಷ್ಮ ವತನವಾಸಿ ಮಹಾವಿಷ್ಣುವೂ ಆಗಿದ್ದೇನೆ, ಸೂಕ್ಷ್ಮ ಶರೀರಧಾರಿಯೂ ಆಗಿದ್ದೇನೆ. ನಾನು ಜವಾಬ್ದಾರಿಯುತ ಆತ್ಮನಾಗಿದ್ದೇನೆ. ನನ್ನ ಮೇಲೆ ಜವಾಬ್ದಾರಿಯ ಕಿರೀಟವೂ ಇದೆ. ಈ ಸಮಯದಲ್ಲಿ ಮಹಾವಿಷ್ಣುವಾಗಿ ಸರ್ವಾತ್ಮರ ರಕ್ಷಣೆಗೆ ನಿಲ್ಲಬೇಕಾಗಿದೆ. ಈ ಸಮಯದಲ್ಲಿ ಸರ್ವಾತ್ಮರ ಸ್ಮೃತಿಯನ್ನು ಕಾಪಾಡುವ ಪಾಲನಾ ಕರ್ತನಾಗಬೇಕಾಗಿದೆ. ಪರಮಾತ್ಮ ಜ್ಞಾನದ ಮುಖಾಂತರ ಬ್ರಹ್ಮನ ಮೂಲಕ ಸ್ಮೃತಿಯ ಬೀಜವನ್ನು ಬಿತ್ತಿದ್ದಾರೆ, ದೀಪವನ್ನು ಹಚ್ಚಿದ್ದಾರೆ. ಆ ಸ್ಮೃತಿಯ ಜ್ಯೋತಿಯನ್ನು ಕಾಪಾಡುವುದು ವಿಘ್ನಗಳಿಂದ ಮಾಯೆಗಳಿಂದ. ವಿಸ್ಮೃತಿಗೊಳ್ಳದಂತೆ ಸರ್ವಾತ್ಮರ ಜ್ಯೋತಿಯನ್ನು ಬೆಳಗಿಸುವುದೇ ನನ್ನ ಮಹಾವಿಷ್ಣುವಿನ ಮಹಾಪಾಲನೆಯ ಕರ್ತವ್ಯವಾಗಿದೆ. ಜಾಗೃತನಾಗುತ್ತಿದ್ದೇನೆ, ನನ್ನ ಕರ್ತವ್ಯವನ್ನು ಜಾಗೃತಗೊಳಿಸಿಕೊಳ್ಳುತ್ತಿದ್ದೇನೆ. ನಾನು ಸಾಮಾನ್ಯನಲ್ಲ, ನಾನು ಕೇವಲ ಒಂದು ಪಾತ್ರವನ್ನು ಮಾಡಿ ಹೋಗಲು ಬಂದವನಲ್ಲ. ಬಲೆ ಪಾತ್ರದಲ್ಲಿಯೂ ಸಹ ನಾನು ಶ್ರೀ ಮಹಾನ್ ವಿಷ್ಣುವಾಗಿದ್ದೇನೆ, ಮಾಸ್ಟರ್ ವಿಷ್ಣುವಾಗಿದ್ದೇನೆ, ಮಾಸ್ಟರ್ ಭಗವಾನ್ ಆಗಿದ್ದೇನೆ, ಮಾಸ್ಟರ್ ಸೂಕ್ಷ್ಮ ದೇವತಾ ಸ್ವರೂಪಿಯಾಗಿದ್ದೇನೆ. ಈಗ ನನ್ನ ಜವಾಬ್ದಾರಿಯು ವಿಶ್ವದ ಅಗಲಕ್ಕೂ ಹೆಚ್ಚಾಗಿದೆ. ಈಗ ನಾನು ನನಗೋಸ್ಕರ ಬದುಕುವುದಿಲ್ಲ, ಸರ್ವಾತ್ಮರ ಸ್ಮೃತಿಗೋಸ್ಕರ ನಾನು ಬದುಕಬೇಕಾಗಿದೆ. ಸರ್ವಾತ್ಮರ ಸ್ಮೃತಿಯ ಜ್ಯೋತಿಯನ್ನು ಹಚ್ಚುವುದು, ಹಚ್ಚಿದ ಜ್ಯೋತಿಯನ್ನು ಕಾಪಾಡುವುದು ನನ್ನ ಕೆಲಸವಾಗಿದೆ. ಯಾವುದೇ ಕಾರಣಕ್ಕೂ ಶಿವಶಕ್ತಿಯರ ದೀಪವು ಆರದಂತೆ ನೋಡಿಕೊಳ್ಳುವುದು ನನ್ನ ಮಹಾವಿಷ್ಣುವಿನ ಕರ್ತವ್ಯವಾಗಿದೆ. ಯಾವ ಶಿವಸಂತಾನರಿಗೆ ಶಿವಸ್ಮೃತಿ ಜ್ಯೋತಿಯನ್ನು ಕೊಟ್ಟಿದ್ದಾರೆ, ಆ ಜ್ಯೋತಿಯನ್ನು ಕಾಪಾಡುವ ಕರ್ತವ್ಯವೇ ಮಹಾವಿಷ್ಣುವಿನದ್ದಾಗಿದೆ. ಆ ಮಹಾವಿಷ್ಣುವಿನ ಸ್ವರೂಪವೇ ನಾನಾಗಿದ್ದೇನೆ. ಈಗ ನಾನು ನಿದ್ರಿಸಲು ಸಮಯವಿಲ್ಲ, ಹುಡುಗಾಟಿಕೆ ಮಾಡುವ ಸಮಯವಲ್ಲ, ಕಾಲಹರಣ ಮಾಡುವ ಸಮಯವೂ ಅಲ್ಲ, ನಾನು ನನ್ನ ಸ್ವಾರ್ಥಕ್ಕಾಗಿ ಬದುಕುವ ಸಮಯವೂ ಅಲ್ಲ, ನಾನು ಹದ್ದಿನ ಜೀವನ ಮಾಡುವುದಕ್ಕಾಗಿಯೂ ಇಲ್ಲ. ಈ ಕ್ಷಣದಿಂದಲೇ ಸಂಪೂರ್ಣವಾಗಿ ನಾನು ಸ್ವಯಂ ಪರಮಾತ್ಮನಲ್ಲಿ ಶರಣಾಗಿ ಆ ಶಿವನಿಂದ ಶಕ್ತಿಯನ್ನು ಪಡೆದು ಪ್ರಜಾಪಿತ ಬ್ರಹ್ಮಾರವರ ಮೂಲಕ ಕೊಟ್ಟಿರುವ ಸ್ಮೃತಿಯ ಜ್ಯೋತಿಯನ್ನು ಸ್ವರೂಪದಲ್ಲಿಟ್ಟುಕೊಳ್ಳುತ್ತಾ ಸರ್ವ ಆತ್ಮರಿಗೂ ಜ್ಯೋತಿಯನ್ನು ಹಚ್ಚುವುದು ಮತ್ತು ಕಾಪಾಡುವುದು ನನ್ನ ಕರ್ತವ್ಯವಾಗಿದೆ. ಈ ನಂದಾ ದೀಪವನ್ನು ಬೆಳಗಿಸುವುದು, ಲಕ್ಷ ದೀಪೋತ್ಸವ, ಕೋಟಿ ದೀಪೋತ್ಸವ ಮಾಡುವುದು ನನ್ನ ಕರ್ತವ್ಯವಾಗಿದೆ. ನಿಜವಾದ ಲಕ್ಷ ದೀಪೋತ್ಸವ ಭ್ರುಕುಟಿಯ ಮಧ್ಯದಲ್ಲಿ ಆತ್ಮದ ಸ್ಮೃತಿಯ ಜ್ಯೋತಿಯನ್ನು ಹಚ್ಚುವ ಲಕ್ಷ ದೀಪೋತ್ಸವವನ್ನು ನಡೆಸಬೇಕಾಗಿದೆ. ನನ್ನ ಕರ್ತವ್ಯಕ್ಕೆ ಸಮಯವಾಗಿದೆ. ಇನ್ನು ನಾನು ಮಹಾವಿಷ್ಣುವಾಗಿ ನನ್ನ ಸ್ವರೂಪವನ್ನು ತಾಳಬೇಕಾಗಿದೆ. ಇನ್ನು ನನ್ನದೇ ಸ್ಮೃತಿಯನ್ನು ಆರಿಸುವುದು, ಹಚ್ಚಿಕೊಳ್ಳುವುದು ಮಾಡುವಂತಹ ಹುಡುಗಾಟಿಕೆಯಲ್ಲಿ ಈಗ ನಾನಿಲ್ಲ. ನನ್ನ ಸ್ಮೃತಿಯ ಬಗ್ಗೆನೇ ಯೋಚನೆ ಮಾಡಿಕೊಂಡು ಕೂಡುವಷ್ಟು ಸಮಯವೂ ನನಗಿಲ್ಲ. ನಾನೀಗಾಗಲೇ ಸ್ಮೃತಿ ಸ್ವರೂಪನಾಗಿ ಆಗಿದೆ, ನಾನೀಗ ವಿಘ್ನ ವಿನಾಶಕನಾಗಿ ಆಗಿದೆ, ನಾನೀಗ ಶಿವಶಕ್ತಿ ಆಗಿ ಆಗಿದೆ. ಈಗ ನಾನು ಮಾಸ್ಟರ್ ಮಹಾವಿಷ್ಣುವಿನ ಸ್ವರೂಪದಲ್ಲಿ ಸರ್ವಾತ್ಮರ ಸ್ಮೃತಿಯನ್ನು ಕಾಪಾಡಲು ಹೊರಡಬೇಕಿದೆ. ನಾನು ಸೂಕ್ಷ್ಮವತನವಾಸಿ ಶ್ರೀ ವಿಷ್ಣುವಾಗಿದ್ದೇನೆ. ಯಾವಾಗ ಬೇಕಾದರೂ, ಎಲ್ಲಿ ಬೇಕಾದರೂ, ಹೇಗೆ ಬೇಕಾದರೂ
ನನ್ನ ಸೂಕ್ಷ್ಮ ಶರೀರದಿಂದ ಯಾವುದೇ ಸಂದರ್ಭದಲ್ಲಿ ಯಾವುದೇ ಸ್ಥಾನದಲ್ಲಿ ತೆರಳಿ ಆತ್ಮರಿಗೆ ಸ್ಮೃತಿಯನ್ನು ಕೊಟ್ಟು ಆ ಸ್ಮೃತಿಯ ಜ್ಯೋತಿ ಆರದಂತೆ ಅವರನ್ನು ಕಾಪಾಡುವುದು, ಮಾಯೆಯಿಂದ ವಿಘ್ನಗಳಿಂದ ಅವರನ್ನು ರಕ್ಷಿಸುವುದೇ ನನ್ನ ಮಹಾವಿಷ್ಣುವಿನ ಕರ್ತವ್ಯವಾಗಿದೆ. ಈ ಸ್ವರೂಪವೇ ನನ್ನ ಸೂಕ್ಷ್ಮ ಭಗವಾನ್ ಸ್ವರೂಪವಾಗಿದೆ. ಮಾಸ್ಟರ್ ನಾನೀಗ ಸಂಪೂರ್ಣವಾಗಿ ಮಾಸ್ಟರ್ ಶ್ರೀ ಮಹಾವಿಷ್ಣುವಾಗಿದ್ದೇನೆ. ನಾನು ಸದಾ ಸಾಕ್ಷಿಯಾಗಿದ್ದೇನೆ. ನಾನು ಸದಾ ಪಾಲನಕರ್ತನಾಗಿದ್ದೇನೆ. ನಾನು ವಿಷ್ಣು ವತನವಾಸಿಯಾಗಿದ್ದೇನೆ. ನಾನೀಗ ವಿಷ್ಣುಪುರಿ ಮಾಲೀಕನಾಗಿದ್ದೇನೆ. ಸಂಗಮ ಯುಗದ ಈ ಸುಂದರವಾದ ಸೂಕ್ಷ್ಮ ವತನದ ಅನುಭೂತಿಯನ್ನು ಶ್ರೀ ಮಹಾವಿಷ್ಣುವಾಗಿ ಸ್ಥೂಲ ಶರೀರವನ್ನು ಹೊರತುಪಡಿಸಿ ಸೂಕ್ಷ್ಮ ಶರೀರಧಾರಿಯಾಗಿ ಸೂಕ್ಷ್ಮ ದೇವತೆಯಾಗಿ ನಾನೀಗ ನನ್ನನ್ನು ನೋಡಿಕೊಳ್ಳುತ್ತಿದ್ದೇನೆ. ನಾನೀಗ ಒಂದು ಫರಿಸ್ತೆ. ಮಹಾವಿಷ್ಣು ಸೂಕ್ಷ್ಮ ಶರೀರಧಾರಿಯಾಗಿದ್ದೇನೆ. ಈ ಕ್ಷಣದಿಂದಲೇ ಈ ಸ್ಥೂಲ ಶರೀರ, ಸ್ಥೂಲ ಸಂಬಂಧ, ಸ್ಥೂಲ ಪ್ರಪಂಚದ ಮೇಲಿನ ಮೋಹವೆಲ್ಲವನ್ನು ತ್ಯಜಿಸಿ ಸೂಕ್ಷ್ಮ ಶರೀರದ ಮೇಲೆ ಆಧಾರಿತವಾಗಿರುವ, ಸೂಕ್ಷ್ಮ ಶರೀರದಿಂದಲೇ ಸರ್ವ ಕಡೆಯೂ ಸಂಚರಿಸುವ ಮಹಾವಿಷ್ಣು ಮಹಾನ್ ಸಂಚಾರಿಯಾಗಿದ್ದೇನೆ. ಸೂಕ್ಷ್ಮ ಲೋಕದ ತುಂಬೆಲ್ಲ ಸೂಕ್ಷ್ಮ ಶರೀರದ ಮೂಲಕ ಸ್ವಚ್ಛಂದವಾಗಿ ಹಾರಾಡುತ್ತಿರುವ ಪರಿಸ್ಥಿತಿಯಾಗಿದ್ದೇನೆ. ಜಗತ್ತಿನ ಯಾವುದೇ ಭಾಗದಲ್ಲಿ ಯಾವುದೇ ಆತ್ಮನಿಗೆ ಸ್ಮೃತಿಯ ಕೊರತೆಯಾದಾಗ ಅಲ್ಲಿಗೆ ಧಾವಿಸಿ ಸ್ಮೃತಿಯನ್ನು ಕೊಟ್ಟು ಆ ಸ್ಮೃತಿ ಸ್ವರೂಪದಲ್ಲಿ ತರುವ ಪಾಲನೆಯನ್ನು ಮಾಡುವ ಮಾಸ್ಟರ್ ಮಹಾವಿಷ್ಣುವಾಗಿದ್ದೇನೆ. ನಾನೀಗ ಹದ್ದಿನಲ್ಲಿಲ್ಲ, ಬೇಹದ್ದಿನಲ್ಲಿ ಬಂದಿದ್ದೇನೆ. ನಾನೀಗ ಸಾಕಾರದಲ್ಲಿಲ್ಲ, ನಾನು ಸೂಕ್ಷ್ಮದಲ್ಲಿ ಬಂದಿದ್ದೇನೆ. ನನಗೀಗ ಯಾವುದೇ ಸಾಕಾರ ಇಚ್ಛೆಗಳಿಲ್ಲ, ಯಾವುದೇ ಸಾಕಾರ ಸ್ಥೂಲ ಆಕರ್ಷಣೆಗಳೂ ಇಲ್ಲ. ಆಕರ್ಷಣ ಮುಕ್ತ ಸ್ವರೂಪ ಶ್ರೀ ಮಹಾವಿಷ್ಣುವಾಗಿದ್ದೇನೆ. ಸದಾ ಪ್ರಾಪ್ತಿ ಸ್ವರೂಪ ಸಂಪನ್ನ ಶ್ರೀ ಮಹಾವಿಷ್ಣುವಾಗಿದ್ದೇನೆ. ಈ ವಿಷ್ಣುವಿನ ಸ್ವರೂಪದಲ್ಲಿ ವಿಶ್ವದ ಸರ್ವಾತ್ಮರನ್ನ ಒಟ್ಟಿಗೆ ಇಮರ್ಜ್ ಮಾಡಿಕೊಳ್ಳೋಣ. ಸರ್ವಾತ್ಮರು ನನಗೋಸ್ಕರ ಮಹಾವಿಷ್ಣು ಬಂದೇ ಬರುವನು. ಮಹಾನ್ ಶ್ರೀ ಭಗವಾನ್ ಶ್ರೀಮನ್ನಾರಾಯಣ ಬಂದೇ ಬರುವನು ಎಂದು ವಿಶ್ವದ ಸರ್ವಾತ್ಮರು ನನಗೋಸ್ಕರ ಕಾತುರಗೊಂಡಿರುವರು. ಪ್ರಕೃತಿಯು ನನ್ನ ಸ್ಪರ್ಶಕ್ಕಾಗಿ ಕಾತುರಗೊಂಡಿರುವುದು. ನಾನೀಗ ಸೂಕ್ಷ್ಮ ಶರೀರಧಾರಿಯಾಗಿ ಸೂಕ್ಷ್ಮ ಸ್ವರೂಪದಲ್ಲಿ ಶ್ರೀ ಮಹಾವಿಷ್ಣುವಾಗಿ ಜಗತ್ತಿನ ಸರ್ವಾತ್ಮರ ಬೇಡಿಕೆಯನ್ನು ಈಡೇರಿಸೋಣ. ಪ್ರಕೃತಿಯನ್ನು ಪಾವನಗೊಳಿಸೋಣ. ಪ್ರಕೃತಿ ಪತಿ ಮಹಾವಿಷ್ಣುವಾಗೋಣ. ನನ್ನದೇನಿದ್ದರೂ ಜಗದುದ್ಧಾರದ ಕೆಲಸವಾಗಿದೆ. ಸರ್ವರ ಪಾಲನೆಯೋ ಕರ್ತನಾಗಿದ್ದೇನೆ. ಸರ್ವರ ರಕ್ಷಣೆ ನನ್ನ ಹೊಣೆ ಆಗಿದೆ. ಯಾರಿಗೂ ವಿಘ್ನವೂ ಬಾರದಂತೆ, ಯಾರಿಗೂ ಮಾಯೆಯೂ ವಿಸ್ಮೃತಿಯಲ್ಲಿ ತರದಂತೆ ಸ್ಮೃತಿ ಸ್ವರೂಪರನ್ನಾಗಿ ಮಾಡಿ ಅವರನ್ನು ಸೂಕ್ಷ್ಮವತನ ಮುಖಾಂತರ ಪರಮಧಾಮಕ್ಕೆ ತಲುಪಿಸುವಂತಹ ಆ ಸ್ಮೃತಿಯನ್ನು ಕೊಡುವಂತಹ ಮಹಾನ್ ಶ್ರೇಷ್ಠ ಕರ್ತವ್ಯಕ್ಕಾಗಿ ಮಾಸ್ಟರ್ ಮಹಾವಿಷ್ಣುವಾಗಿ ನಾನು ನೇಮಕಗೊಂಡಿದ್ದೇನೆ.
ಬಾಪ್ ಸಮಾನ್ ಮಾಸ್ಟರ್ ಭಗವಾನ್ ಆಗಿ ಸೇವೆಯನ್ನು ಮಾಡುವ ಸುಂದರ ಅವಕಾಶವನ್ನು ಈಗ ನಾನು ಪಡೆದುಕೊಂಡಿದ್ದೇನೆ. ನಾನೀಗ ಸಾಮಾನ್ಯನಲ್ಲ, ನನ್ನೊಳಗಡೆ ಸಾಕ್ಷಾತ್ ಶ್ರೀ ಮಹಾವಿಷ್ಣುವಿದ್ದಾನೆ. ಆ ಸೂಕ್ಷ್ಮ ಸ್ವರೂಪವನ್ನು ಇಮರ್ಜ್ ಮಾಡಿಕೊಂಡಿದ್ದೇನೆ. ಈಗಿನಿಂದಲೇ ನಾನು ಸೂಕ್ಷ್ಮ ವತನವಾಸಿಯಾಗಿದ್ದೇನೆ. ವಿಷ್ಣುಪುರಿಯಲ್ಲಿ ನಾನು ಕುಳಿತಿದ್ದೇನೆ. ಸದಾ ಸರ್ವಾತ್ಮರ ಸ್ಮೃತಿಯನ್ನು ಪಾಲನೆ ಮಾಡುವುದು, ಅವರ ಸ್ಮೃತಿಯನ್ನು ರಕ್ಷಿಸುವುದು, ಅವರನ್ನು ಸ್ಮೃತಿ ಸ್ವರೂಪರನ್ನಾಗಿಸುವುದು, ಆತ್ಮರೆಲ್ಲರನ್ನ ಪರಮಾತ್ಮ ತಂದೆಯೊಂದಿಗೆ ಜೋಡಿಸುವುದೇ ನನ್ನ ಮಹಾಯಜ್ಞದ ಪಾಲನಾ ಕರ್ತನಾಗಿ ಮಹಾನ್ ವಿಷ್ಣುವಿನ ಕರ್ತವ್ಯವಾಗಿದೆ. ಬ್ರಾಹ್ಮಣರ ಈ ಒಂದು ಯಜ್ಞವನ್ನು ಪಾಲನೆ ಮಾಡುವುದು, ಯಜ್ಞಕ್ಕೆ ಬರುವ ವಿಘ್ನಗಳೆಂದರೆ ನಮ್ಮಲ್ಲಿ ಸ್ಮೃತಿಗೆ ಬರುವ ವಿಘ್ನಗಳೇ ನಿಜವಾದ ಯಜ್ಞವಾಗಿದೆ. ಆ ಯಜ್ಞಕ್ಕೆ ಬರುವ ವಿಘ್ನಗಳಾಗಿದೆ. ಮಹಾಯಜ್ಞ ಅನ್ನುವಂಥದ್ದು ಎಲ್ಲರ ಭ್ರಕುಟಿಯ ಮಧ್ಯದಲ್ಲಿ ನಡೆಯುವ ಬ್ರಾಹ್ಮಣರ ಯಜ್ಞ ಇದಾಗಿದೆ. ಇದು ಯಾವುದೇ ಸ್ಥೂಲ ಯಜ್ಞವಲ್ಲ, ಇದು ಯಾವುದೇ ಸ್ಥೂಲ ದವಸ ಧಾನ್ಯಗಳ ಆಹುತಿ ಕೊಡುವಂಥ ಯಜ್ಞದ ಪಾಲಕ ನಾನಲ್ಲ. ನಾನು ಸೂಕ್ಷ್ಮವಾಗಿರುವ ನಿರಾಕಾರ ಯಜ್ಞ, ಭ್ರಕುಟಿಯ ಮಧ್ಯದಲ್ಲಿ ನಡೆಯುವ ಸ್ಮೃತಿ ಸ್ವರೂಪರಾಗುವ ಆತ್ಮ ಜ್ಯೋತಿಯನ್ನು ಒತ್ತಿಸುವ ವಿಕಾರಗಳನ್ನು ದಹಿಸುವಂತಹ ಈ ಯಾವ ಸೂಕ್ಷ್ಮ ಯಜ್ಞ ಇದೆ, ಇದರ ಪಾಲನೆಯನ್ನು ನಾನು ಮಾಡಬೇಕಾಗಿದೆ. ಹಾಗಾಗಿ ಈ ಎಲ್ಲ ಬ್ರಾಹ್ಮಣ ವತ್ಸರ ಈ ಒಂದು ಭ್ರಕುಟಿಯ ಮಧ್ಯದಲ್ಲಿ ನಡೆಯುವಂತಹ ಈ ಮಹಾಯಾಗ ಮಹಾಯಜ್ಞದಲ್ಲಿ ನನ್ನ ಕರ್ತವ್ಯ ಬಹಳ ಮುಖ್ಯವಾಗಿದೆ. ಸರ್ವಾತ್ಮರ ಸ್ಮೃತಿಯನ್ನು ಕಾಪಾಡುವುದು, ಈ ಒಂದು ಸ್ಮೃತಿಗೆ ಯಾವುದೇ ಕುಂದು ಕೊರತೆಗಳು ಬಾರದಂತೆ ನೋಡಿಕೊಳ್ಳುವುದು, ಅದನ್ನು ಪಾಲನೆ ಮಾಡುವುದು, ರಕ್ಷಣೆ ಮಾಡುವುದು, ಯಜ್ಞ ರಕ್ಷಕನಾಗುವುದೆಂದರೆ ನಾನು ಮಹಾನ್ ವಿಷ್ಣುವಿನ ಸ್ವರೂಪವನ್ನು ತಾಳುವುದು. ಸರ್ವಾತ್ಮರ ಸ್ಮೃತಿಯನ್ನು ರಕ್ಷಿಸುವುದು ನನ್ನ ಮಹಾನ್ ಶ್ರೇಷ್ಠ ವಿಷ್ಣುವಿನ ಕಾರ್ಯವಾಗಿದೆ. ಹಾಗಾಗಿ ಇಂದಿನಿಂದ ನಾವು ಸಾಮಾನ್ಯರಲ್ಲ, ನಾವು ನಮಗೋಸ್ಕರ ಬೇಡಿಕೆಯನ್ನಿಟ್ಟುಕೊಂಡು ಭಯದಲ್ಲಿ ಬದುಕುವವರಲ್ಲ. ಈ ಶರೀರದ ಅಲ್ಪಕಾಲದ ಇಚ್ಛೆಗಳಿಗಾಗಿ ನಾವು ಈ ಒಂದು ಮಾರ್ಗಕ್ಕೆ ಬಂದವರಲ್ಲ. ನಮ್ಮನ್ನು ನಾವು ಮಾಸ್ಟರ್ ಬ್ರಹ್ಮ ನಿನ್ನೆಯಾಗಿದ್ದೆವು, ಇವತ್ತು ಮಾಸ್ಟರ್ ವಿಷ್ಣುವಾಗಿ ನಮ್ಮ ಸ್ವರೂಪವನ್ನು ಬದಲಿ ಮಾಡಿಕೊಂಡಿದ್ದೆವು. ನಾನೀಗ ಮಾಸ್ಟರ್ ವಿಷ್ಣುವಾಗಿ ಇಡೀ ದಿನದಲ್ಲಿ ಸರ್ವ ಆತ್ಮರ ಒಂದು ಸ್ಮೃತಿಯನ್ನು ರಕ್ಷಿಸುವಂತಹ ಮಹಾನ್ ಪಾಲನೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋಣ. ನಿಜವಾದ ಈ ದಸರಾವನ್ನು ಅರ್ಥಪೂರ್ಣವಾಗಿಸಿಕೊಳ್ಳೋಣ. ಈ 9 ದಿನಗಳ ಕಾಲ 9 ಸ್ವರೂಪವನ್ನು ನಮ್ಮದಾಗಿಸಿಕೊಂಡು ನಿಜವಾದ ಶಿವಶಕ್ತಿಯರಾಗೋಣ, ನಿಜವಾದ ಮಹಾಕಾಳಿಯರಾಗೋಣ, ನಿಜವಾದ ದುರ್ಗೆಯರಾಗೋಣ ಅಂತ ಈ ಒಂದು ವಿಶೇಷವಾದ ಕಾರ್ಯವನ್ನು ಬಾಬಾರವರೇ ಮಾಡಿಸುತ್ತಿದ್ದಾರೆ. ನವರಾತ್ರಿಯಲ್ಲಿ ನವಸ್ವರೂಪಗಳನ್ನು ಧಾರಣೆ ಮಾಡಿಕೊಂಡು ನಂತರ ತ್ರಿನೇತ್ರಿಯಾಗಿ ಮಹಾನ್ ದಸರಾದಲ್ಲಿ ನಾನು ಹೊರಹೊಮ್ಮಬೇಕಾಗಿದೆ. ವಿಶ್ವ ಕಾರ್ಯಕ್ಕಾಗಿ ನಿಮಿತ್ತನಾಗಬೇಕಾಗಿದೆ. ಹಾಗಾಗಿ ನಮ್ಮನ್ನು ನಾವು ಇಲ್ಲಿಯ ತನಕ ಪಾಪಿಗಳು ನೀಚರು ಪಾತ್ರದಲ್ಲಿ ಎಲ್ಲವನ್ನು ನಾವು ಅಂದುಕೊಂಡದ್ದು ಸಾಕು. ಈಗ ನನ್ನ ಅಷ್ಟೇ ಅಲ್ಲ, ಇಡೀ ವಿಶ್ವದ ಯಾವ ಆತ್ಮರನ್ನು ನನಗೆ ಪಾಪಿಗಳಾಗಿ ಕಾಣಿಸುವುದಿಲ್ಲ, ಯಾವ ಆತ್ಮರು ದೋಷಪೂರಿತವಾಗಿ ಕಾಣಿಸುವುದಿಲ್ಲ, ಯಾವ ಆತ್ಮರು ವಿಕರ್ಮಗಳಾಗಿ ಕಾಣಿಸುವುದಿಲ್ಲ. ನನಗೆ ಕಾಣಿಸುತ್ತಿದ್ದಾರೆ ನನ್ನ ಸಂತಾನರಾಗಿ, ನನಗೆ ಕಾಣಿಸುತ್ತಿದ್ದಾರೆ ಅವರೆಲ್ಲ ಪಾತ್ರಧಾರಿಗಳಾಗಿ, ನನಗೆ ಕಾಣಿಸುತ್ತಿದ್ದಾರೆ ನನಗೆ ಅವರೆಲ್ಲ ಪರಮಾತ್ಮನ ಸಂತಾನರಾಗಿ, ನನಗೆ ಕಾಣಿಸುತ್ತಿದ್ದಾರೆ ಅವರೆಲ್ಲ ನನ್ನ ಭಕ್ತರಾಗಿ, ಪಾತ್ರದಲ್ಲಿ ಭಕ್ತರಾಗಿ, ಆತ್ಮರಲ್ಲಿ ನನ್ನ ಸಹೋದರರಾಗಿ ನನಗೆ ಕಾಣಿಸುತ್ತಿದ್ದಾರೆ. ನನಗಿಲ್ಲಿ ಯಾರು ಪಾಪಿಗಳಿಲ್ಲ, ನನಗಿಲ್ಲಿ ಯಾರು ವಿಕರ್ಮಿಗಳಿಲ್ಲ. ಹಾಗಾಗಿ ನಾನು ಮಹಾವಿಷ್ಣುವಾಗಿ ಸಾಕ್ಷಿಯಾಗಿದ್ದೇನೆ. ನಾನು ಮಹಾನ್ ವಿಷ್ಣುವಾಗಿ ಪರಮಾತ್ಮನ ಸಮಾನ ನಿಶ್ಚಿಂತನಾಗಿದ್ದೇನೆ, ನಿರ್ಭಯನಾಗಿದ್ದೇನೆ. ಈ ಒಂದು ವಿಷ್ಣುವಿನ ಸ್ವರೂಪವನ್ನು ಧಾರಣೆ ಮಾಡಿಕೊಳ್ಳೋಣ. ವಿಶ್ವದ ಸರ್ವಾತ್ಮರ ಸ್ಮೃತಿಯನ್ನು ರಕ್ಷಣೆ ಮಾಡುವುದಕ್ಕಾಗಿ ಧಾವಿಸೋಣ. ಹಾಗೆ ನಾವು ಧಾವಿಸಬೇಕೆಂದರೆ ಮೊದಲು ನಮ್ಮಲ್ಲಿ ನಾವು ವಿಷ್ಣುವಿನ ಸ್ವರೂಪವನ್ನು ಜಾಗೃತಗೊಳಿಸಿಕೊಳ್ಳೋಣ. ನಾನು ಸಾಕ್ಷಾತ್ ಮಹಾವಿಷ್ಣುವಾಗಿ ನನ್ನ ಸ್ಮೃತಿಯನ್ನು ಆರದಂತೆ ಸದಾಕಾಲ ಪಾಲನೆಯನ್ನು ಮಾಡಿಕೊಳ್ಳೋಣ. ನನ್ನ ನಂದಾ ದೀಪವನ್ನಾಗಿ ಮಾಡಿಕೊಂಡು ನಂತರ ಅನೇಕ ಆತ್ಮರ ದೀಪವನ್ನು ನಂದಾ ದೀಪವನ್ನಾಗಿಸುವ ಕರ್ತವ್ಯದಲ್ಲಿ ತೊಡಗೋಣ. ಇದೇ ಇಂದಿನ ಮಹಾವಿಷ್ಣುವಿನ ಸ್ವರೂಪವನ್ನು ಅನುಭವಿಸುವುದು ಮತ್ತು ಆರಾಧಿಸುವುದಾಗಿದೆ.
ಹಾಗಾಗಿ ಈ ಎರಡನೇ ದಿನದ ನವರಾತ್ರಿಯಲ್ಲಿ ನವಸ್ವರೂಪವನ್ನು ಅನುಭವ ಮಾಡಿ ನೀವೆಲ್ಲರೂ ಈ ಸ್ವರೂಪದಲ್ಲಿ ಬನ್ನಿ, ಸಾಕ್ಷಾತ್ ಮಹಾವಿಷ್ಣುವಾಗಿ ನಿಮ್ಮನ್ನು ಜಗದಗಲ ವಿಶ್ವದಗಲಕ್ಕೂ ಕೂಡ ನಿಮ್ಮ ಕರ್ತವ್ಯವನ್ನು ಜವಾಬ್ದಾರಿಯನ್ನು ಹೆಚ್ಚಿಸಿಕೊಳ್ಳಿ. ಎಷ್ಟು ದೊಡ್ಡ ಜವಾಬ್ದಾರಿ, ಎಷ್ಟು ದೊಡ್ಡ ಕರ್ತವ್ಯವನ್ನು ನೀವು ನಿಭಾಯಿಸುತ್ತೀರೋ ಅಷ್ಟು ದೊಡ್ಡ ಪದವಿಗೆ ಪ್ರಾಪ್ತಿಯನ್ನಾಗಿ ಮಾಡಿಕೊಳ್ಳುತ್ತೀರಿ. ಪರಮಾತ್ಮನ ನಂತರದ ಎರಡನೇ ಪದವಿಯೇ ಶ್ರೀ ಮಹಾವಿಷ್ಣುವಿನದ್ದಾಗಿದೆ. ಹಾಗಾಗಿ ಶ್ರೀಮನ್ನಾರಾಯಣ ಆಗುವಂತಹ ಇಂಥ ಶ್ರೇಷ್ಠ ಸ್ವರೂಪದಲ್ಲಿ ಇಂದು ನಮ್ಮನ್ನು ತರಿಸಿದ ಸ್ವಯಂ ಪರಮಿತ ಪರಮಾತ್ಮನಿಗೂ, ಈ ಒಂದು ಸೃಷ್ಟಿ ನಾಟಕ ಡ್ರಾಮಕ್ಕೂ ಮತ್ತು ನಿಮಿತ್ತ ತಾವೆಲ್ಲ ಆತ್ಮರಿಗೂ ಪ್ರಕೃತಿಗೂ ಕೋಟಿ ಕೋಟಿ ಧನ್ಯವಾದಗಳನ್ನು ಅರ್ಪಿಸಿ ಈ ಮಹಾವಿಷ್ಣುವಿನಲ್ಲಿ ಸ್ಥಿತರಾಗಿ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಎಲ್ಲರೂ ಭ್ರೂಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗಿ ನಿಮ್ಮ ದೃಷ್ಟಿ, ನಿಮ್ಮ ವೃತ್ತಿ ಈಗ ಸಾಮಾನ್ಯವಾಗಿಲ್ಲ. ಯಾವಾಗ ನಿಮಗೆ ಸ್ಮೃತಿ ಸಿಕ್ಕಿತೋ ಅಂದೇ ನೀವು ಪರಮಾತ್ಮನ ಸಂತಾನರಾದಿರಿ. ಮಾಸ್ಟರ್ ಬ್ರಹ್ಮ, ಮಾಸ್ಟರ್ ವಿಷ್ಣು ಆಗಿದ್ದೀರಿ. ಈ ದಿನ ಸಾಕ್ಷಾತ್ ಮಾಸ್ಟರ್ ಶ್ರೀ ಮಹಾವಿಷ್ಣುವಿನ ಸ್ವರೂಪದಲ್ಲಿ ನಾನಿದ್ದೇನೆ. ನೀವೆಲ್ಲರೂ ಅನುಭವ ಮಾಡಿ, ಅಭಯ ಹಸ್ತದಿಂದ ಇಡೀ ಜಗತ್ತಿಗೆ ವರದಾನವನ್ನು ಕೊಡಿ. ಸರ್ವಾತ್ಮರ ಸ್ಮೃತಿಯನ್ನು ರಕ್ಷಿಸುವ ಜವಾಬ್ದಾರಿ ನನ್ನದೇ ಆಗಿದೆ. ಎದರದಿರಿ ಮಕ್ಕಳೇ, ನಾನಿದ್ದೇನೆ. ನೀವು ಸ್ಮೃತಿಯ ಬಗ್ಗೆ ಚಿಂತಿಸದಿರಿ, ವಿಘ್ನಗಳ ಬಗ್ಗೆ ಹೆದರದಿರಿ, ಮಾಯೆಗೆ ಹಂಜದಿರಿ. ಶ್ರೀ ಮಹಾವಿಷ್ಣುವಿನ ಸ್ವರೂಪದಲ್ಲಿ ನಾನು ಬಂದಿದ್ದೇನೆ. ನಿಮ್ಮೆಲ್ಲರ ಆತ್ಮದ ಸ್ಮೃತಿಯ ರಕ್ಷಣೆಯನ್ನು ನಾನು ಮಾಡಿಯೇ ತೀರುತ್ತೇನೆ. ನನ್ನ ಕರ್ತವ್ಯವೇ ಆಗಿದೆ ನಿಮ್ಮೆಲ್ಲರನ್ನು ರಕ್ಷಿಸುವುದು, ಪಾಲಿಸುವುದು. ಹೇ ನನ್ನ ಭಕ್ತರೇ, ನಿಮಗೆಲ್ಲರಿಗೂ ನಾರಾಯಣ ಸ್ವರೂಪದ ಸಾಕ್ಷಾತ್ಕಾರ ಮಾಡಿಸಿಯೇ ಸಿದ್ಧ. ನಿಮ್ಮೆಲ್ಲರನ್ನ ನಿರ್ಭಯರನ್ನಾಗಿಸಿ, ಬಂಧನ್ ಮುಕ್ತರನ್ನಾಗಿಸಿಯೇ ಸಿದ್ಧ. ಈ ಮಹಾವಿಷ್ಣುವಿನ ಸ್ವರೂಪದಲ್ಲಿ ನೀವೆಲ್ಲರೂ ಸಾಕ್ಷಾತ್ಕರಿಸಿಕೊಂಡು ಧನ್ಯರಾಗಿ ನಿಮ್ಮೆಲ್ಲರ ಪಾಲನೆ ಮಾಡಿ ನಾನೂ ಪಾವನನಾಗುತ್ತೇನೆ, ನಾನೂ ಧನ್ಯನಾಗುತ್ತೇನೆ. ಇದೇ ತಂದೆ ಮಕ್ಕಳ ಭಕ್ತ ಭಗವಂತರ ಮಧ್ಯದ ನಿಜವಾದ ಪ್ರೀತಿ ಸ್ನೇಹ ಅನುಬಂಧವಾಗಿದೆ. ನಾನು ಭಗವಂತನಾಗುವುದಕ್ಕಿಂತ ನಿಮ್ಮೆಲ್ಲರ ಸಹೋದರಾತ್ಮನಾಗಿ ನಿಮ್ಮೆಲ್ಲರ ರಕ್ಷಣೆಯನ್ನು ಮಾಡುವುದಕ್ಕಾಗಿ ಶ್ರೀ ಮಹಾವಿಷ್ಣುವಿನ ಸ್ವರೂಪವನ್ನು ತಾಳಿದ್ದೇನೆ. ಇಡೀ ದಿನ ಇವತ್ತು ಇದೇ ಸ್ವರೂಪದಲ್ಲಿ ಇರಿ. ಶಂಖ ಚಕ್ರ ಗದಾ ಪುಷ್ಪಧಾರಿಯಾದ ಮಹಾನ್ ಸುಂದರನಾದ ನಿಶ್ಚಿಂತ ಚಕ್ರವರ್ತಿಯಾದ ಶ್ರೀಮನ್ನಾರಾಯಣ ಮಾಸ್ಟರ್ ಶ್ರೀ ವಿಷ್ಣು ಭಗವಾನ್ ಸ್ವರೂಪದಲ್ಲೇ ಇರಿ. ನಿಮ್ಮ ಸ್ಮೃತಿಯ ಜ್ಯೋತಿ ಆರಲು ಸಾಧ್ಯವೇ ಇಲ್ಲ. ಯಾವ ವಿಘ್ನಗಳು ನಿಮ್ಮನ್ನು ಎದುರಿಸಲು ಆಗುವುದಿಲ್ಲ. ಸದಾ ನಿರ್ಭಯ ನಿಶ್ಚಿಂತ ನಿಜಾನಂದ ಸ್ವರೂಪದಲ್ಲೇ ಇರಿ. ಇಡೀ ದಿನ ಶ್ರೀ ಮಹಾವಿಷ್ಣುವಿನ ಅಭ್ಯಾಸವನ್ನೇ ಮಾಡಿ. ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಈ ಸ್ವರೂಪವನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿರುವ ಭಕ್ತ
ಅವರೆಲ್ಲರೂ ಆಡುತ್ತಿದ್ದಾರೆ. ಬೋಲು ನಾರಾಯಣ ನಾರಾಯಣ ಹೋಂ, ಹರಿ ನಾರಾಯಣ ನಾರಾಯಣ ಹೋಂ. ಬೋಲು ನಾರಾಯಣ ನಾರಾಯಣ ಓಂ, ಹರಿ ನಾರಾಯಣ ನಾರಾಯಣ ಓಂ. ಬೋಲು ನಾರಾಯಣ ನಾರಾಯಣ ಓಂ, ಹರಿ ನಾರಾಯಣ ನಾರಾಯಣ ಓಂ. ಬೋಲು ನಾರಾಯಣ ನಾರಾಯಣ ಓಂ, ಹರಿ ನಾರಾಯಣ ನಾರಾಯಣ ಓಂ. ಹರಿ ನಾರಾಯಣ ನಾರಾಯಣ ಓಂ, ಹರಿ ನಾರಾಯಣ ನಾರಾಯಣ ಓಂ. ಭಕ್ತರ ಈ ಭಜನ ಕೀರ್ತನ ಮಹಿಮೆ ನನ್ನನ್ನು ಪ್ರಫುಲ್ಲತನನ್ನಾಗಿ ಮಾಡುತ್ತಿದೆ, ನನ್ನನ್ನು ಜವಾಬ್ದಾರಿಯಲ್ಲಿ ತರಿಸುತ್ತಿದೆ. ನನ್ನ ಸ್ವರೂಪದಲ್ಲಿ ನಾನೀಗ ಬಂದಾಗಿದೆ. ಧನ್ಯವಾದಗಳು ಬಾಬಾ, ಧನ್ಯವಾದಗಳು ಪರಮಾತ್ಮ ಶಿವ ತಂದೆ, ಧನ್ಯವಾದ ಬ್ರಹ್ಮ ತಂದೆ, ಧನ್ಯವಾದ ಮೇ ಸಾಕ್ಷಾತ್ ವಿಷ್ಣು, ಮೈ ಸಾಕ್ಷಾತ್ ವಿಷ್ಣು.